ಬಿಸಿ 13ನೇ ಶತಮಾನದಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಒಬ್ಬ ಆಗರ್ಭ ಶ್ರೀಮಂತನಿದ್ದ. ಖೈರೋದಿಂದ 150 ಕಿಲೋಮೀಟರ್ ದೂರದಲ್ಲಿ ಕಸರ್ ಖಾರೂನ್ ಎಂಬ ಸ್ಥಳದಲ್ಲಾಗಿದೆ ಆತನ ದೇವಾಲಯವಿರುವುದು. ಕುರ್ಆನ್ ಅಧ್ಯಾಯ 28 ಸೂರಾ ಕಸಸ್ ಇದರ 76ನೇ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ. ಇನ್ನ ಕಾರೂನ ಕಾನ ಮಿನ್ ಕೌಮಿ ಮೂಸಾ ಫಬಗಾ ಅಲೈಹಿಂ ವಆತೈನಾಹು ಮಿನಲ್ ಕುನೂಜ್ ಮಾ ಇನ್ನ ಮಫಾತಿಹಹು ಲತನೂ ಬಿಲ್ ಉಸ್ಬತಿ ಉಲಿಲ್ ಕುವ್ವತಿ ಇಝ್ ಕಾಲ ಲಹು ಕೌಮುಹು ಲಾ ತಫ್ರಹ್ ಇನ್ನ ಅಲ್ಲಾಹ ಲಾ ಯುಹಿಬ್ಬುಲ್ ಫರಿಹೀನ್. ಖಂಡಿತವಾಗಿಯೂ ಕಾರೂನ್ ಮೂಸಾರ ಜನತೆಯಲ್ಲಿ ಸೇರಿದವನಾಗಿದ್ದನು. ತರುವಾಯ ಅವನು ಅವರ ಮೇಲೆ ಅತಿಕ್ರಮವೆಸಗಿದನು. ಅವನ ಖಜಾನೆಗಳು ಬಲಿಷ್ಠರಾದ ಒಂದು ಗುಂಪು ಜನರಿಗೂ ಕೂಡ ಭಾರವಾಗುವಷ್ಟು ನಿಧಿಗಳನ್ನು ನಾವು ಅವನಿಗೆ ನೀಡಿದ್ದೆವು. ಅವನೊಂದಿಗೆ ಅವನ ಜನರು ಹೇಳಿದ ಸಂದರ್ಭ, ನೀನು ಹರ್ಷದಿಂದ ಬೀಗದಿರು, ಖಂಡಿತವಾಗಿಯೂ ಹರ್ಷದಿಂದ ಬೀಗುವವರನ್ನು ಅಲ್ಲಾಹು ಮೆಚ್ಚಲಾರನು. ಇದು ಕಾರೂನ್ನ ಬಾವಿಯಾಗಿದೆ. ಬುಖೈರತ್ ಕಾರೂನ್ ಅಥವಾ ಕಾರೂನ್ ಸರೋವರವೆಂದು ಅರಿಯಲ್ಪಡುವ ಈ ಸರೋವರದ ಮೀನುಗಾರಿಕೆಯು, ಸುತ್ತಮುತ್ತಲಿನ ಕೃಷಿಯು ಅವನನ್ನು ಆಗರ್ಭ ಶ್ರೀಮಂತನನ್ನಾಗಿಯೂ ಅಹಂಕಾರಿಯನ್ನಾಗಿಯೂ ಮಾಡಿತು. ಆರ್ಥಿಕ ಸಮೃದ್ಧಿಯು ತನ್ನ ಸ್ವಯಂ ಅರಿವಿನಿಂದಲೂ ಸ್ವಂತಿಕೆಯಿಂದಲೂ ಗಳಿಸಿದ್ದೆಂದು, ದೇವನಿಗೆ ತಾನು ಶರಣಾಗತನಾಗಬೇಕಿಲ್ಲವೆಂದು ಧಿಕ್ಕಾರತ್ವವನ್ನು ಕಾರೂನ್ ತಾಳಿದನು. ಪರಲೋಕವನ್ನು, ನಿರ್ಣಾಯಕ ದಿನವನ್ನು ಅವನು ನಿಷೇಧಿಸಿದನು. ಅಲ್ಲದೆ ಆತನು ಗೂಂಡಾಯಿಸಂ ತೋರಿಸುತ್ತಲೂ ಮೂಸಾ ಅಲೈಹಿಸ್ಸಲಾಮರ ವಿರುದ್ಧ ಅನೇಕ ಆರೋಪಗಳ ಸುರಿಮಳೆಗೈದನು. ತನ್ನ ಹಿರಿತನವನ್ನು ಜನತೆಗೆ ತೋರಿಸುವುದಕ್ಕೋಸ್ಕರ ಆತನೊಂದು ಪ್ರದರ್ಶನವನ್ನೇರ್ಪಡಿಸಿದನು. ಲೌಕಿಕ ಜೀವನವು ತಾತ್ಕಾಲಿಕ ಪರೀಕ್ಷಾ ತಾಣವಾಗಿದೆ ಎಂದು ವಿಶ್ವಾಸವಿರಿಸಿದ ಜನತೆಗೆ ಈತನ ಪ್ರದರ್ಶನದಿಂದ ಯಾವುದೇ ರೀತಿಯ ಅಸೂಯೆಯಾಗಲಿ, ದುಃಖವಾಗಲಿ, ಅಸಂತೃಪ್ತಿಯಾಗಲಿ ಉಂಟಾಗಲಿಲ್ಲ. ಆದರೆ ವಿಶ್ವಾಸದಲ್ಲಿ ಬಲಹೀನರಾಗಿದ್ದವರು ಆತನಿಗೆ ದೊರೆತಂತಹ ಸುಖ ಸಮೃದ್ಧಿ ತಮಗೆ ದೊರೆತಿಲ್ಲವಲ್ಲವೆಂದು ಕೊರಗಿದರು. ಆದರೆ ಆತನ ಸಮೃದ್ಧಿಯು ಕೇವಲ ಕ್ಷಣಿಕವಾಗಿತ್ತು. ಆತನನ್ನು, ಆತನ ಅರಮನೆಯನ್ನು ಭೂಮಿ ನುಂಗಿತು. ಇದು ಅಲ್ಲಾಹನು ನೀಡಿದ ಶಿಕ್ಷೆಯಾಗಿತ್ತು. ಆತನನ್ನು, ಆತನ ಪರಿವಾರವನ್ನು ಸಂರಕ್ಷಿಸಲು ಯಾರೂ ಇರಲಿಲ್ಲ. ಮೋಸ ವಂಚನೆಗಳಿಂದಲೂ ಅಕ್ರಮಗಳಿಂದಲೂ ಸಂಪತ್ತನ್ನು ಸಂಗ್ರಹಿಸುತ್ತಿರುವವರಿಗೆ ಇದೊಂದು ಪಾಠವಾಗಲಿ. ಅಂದು ಕಾರೂನನನ್ನು ಅಪ್ರಯಾಸವಾಗಿ ಭೂಮಿಯೊಳಕ್ಕೆ ತಳ್ಳಿದ ಅಲ್ಲಾಹನು ತಮ್ಮನ್ನು ಕೆಳತಳ್ಳಲು ಶಕ್ತನಾಗಿರುವನು. ಅದಲ್ಲದೆ ನಾಳೆ ಪರಲೋಕದಲ್ಲಿನ ನರಕ ಶಿಕ್ಷೆಯು ಎಷ್ಟೊಂದು ಭೀಕರ. ಆದುದರಿಂದ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಶರಣಾಗತರಾಗಿರಿ, ಸನ್ಮಾರ್ಗದೆಡೆಗೆ ಮರಳಿರಿ, ವಿಧೇಯರಾಗಿರಿ.